ಇವತ್ತಿನ ಮೊದಲನೇ ನ್ಯೂಸ್ ನಿಮ್ಮೆಲ್ಲರೂ ಕೂಡ ಎಚ್ಚರಿಸಬೇಕಾದಂತ ಸುದ್ದಿನೇ. ಸೋ ಹಾಗಾದ್ರೆ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇಡೀ ಕರ್ನಾಟಕದ ಜನರೇ ಎಚ್ಚರ ಎಚ್ಚರ. ನೀವೆಂದುಕೊಂಡಷ್ಟು ಸುಲಭ ಅಂತೂ ಅಲ್ವೇ ಅಲ್ಲ. ಹಾಗಾದ್ರೆ ಏನದು ಬರ್ತಾ ಇದೆ ಕೊರೋನಾ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕೊರೋನಾ ಪರಿಸ್ಥಿತಿ ಮತ್ತು ಇದು ನೀವು ಅನ್ಕೊಂಡಿರುವಂತ ಲೆಕ್ಕಾಚಾರ ಹಾಗಲ್ವೇ ಅಲ್ಲ. ಮೊನ್ನೆ WHO ಹೇಳಿದ್ದು ಈಗ ತಜ್ಞರಿಂದ ಮತ್ತೆ ಅದೇ ಎಚ್ಚರಿಕೆಯ ಶಿಫಾರಸು ಕೂಡ ಆಗಿದ್ದು ರಾಜ್ಯದಲ್ಲಿ ಮುಂದಿನ 6 ತಿಂಗಳು ಕೊರೋನಾ ಕಟ್ಟೆಚ್ಚರ ಅಗತ್ಯ. ಏಪ್ರಿಲ್ ಅಂತ್ಯದ ತನಕ ಲಾಕ್ಡೌನ್ ಮುಂದುವರಿಸೋದಕ್ಕೆ ಸಲಹೆ ಕೊಟ್ಟಿದ್ದಾರೆ. ಜೊತೆಗೆ ಹಾಟ್ಸ್ಪಾಟ್ ಜಿಲ್ಲೆಗಳಲ್ಲಿ ಏಪ್ರಿಲ್ 30ರ ತಾರೀಕು ತನಕ ಅಂದರೆ ಇಡೀ ಈ ತಿಂಗಳು ಲಾಕ್ಡೌನ್ ಅನ್ನು ಮಾಡಿ ಅಂತ ಶಿಫಾರಸು ಆಗಿದೆ. ಸೋಂಕಿತರ ಪ್ರದೇಶದಲ್ಲಿ ಲಾಕ್ಡೌನ್ ಮುಂದುವರಿಬೇಕು. ಮೇ 31ರವರೆಗೆ ಶಾಲಾ ಕಾಲೇಜು ಯಾವುದೇ ಕೂಡ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಯಾವುದು ಕೂಡ ಓಪನ್ ಆಗಬಾರದು. ಸಾಮಾಜಿಕ ಅಂತರವನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಲೇಬೇಕು. ಎಲ್ಲಿ ಅಂದರೆ ಬಸ್ಸು ರೈಲು ವಿಮಾನ ಸಂಚಾರಕ್ಕೆ ಅವಕಾಶ ಕೊಡಲೇಬಾರದು. ಮೆಟ್ರೋ ಅದರಲ್ಲೂ ಬೆಂಗಳೂರು ಸಿಟಿನಲ್ಲಿ ಮೆಟ್ರೋ ಸಂಚಾರ ಪೂರ್ಣ ರೀತಿಯಲ್ಲಿ ಸ್ಥಗಿತಗೊಳ್ಳಲೇಬೇಕು. ಸಾರ್ವಜನಿಕ ಶೌಚಾಲಯಗಳನ್ನು ಯಾರೂ ಉಪಯೋಗಿಸಬಾರದು, ಬಂದ್ ಮಾಡಬೇಕು. ಇನ್ನು ಗುಟ್ಕಾ ಪಾನ್ ಸಿಗರೇಟು ಸದ್ಯಕ್ಕಂತೂ ಬ್ಯಾನ್ ಆಗಲೇಬೇಕು. ಜೊತೆಗೆ ಅಂತರ ಜಿಲ್ಲೆ ಬೆಂಗಳೂರಿಂದ ತುಮಕೂರಿಗೋ ಬೆಂಗಳೂರಿಂದ ಮೈಸೂರಿಗೋ ಕೋಲಾರಕ್ಕೋ ಚಿಕ್ಕಬಳ್ಳಾಪುರಕ್ಕೋ ಈ ಥರ ಅಂತರ್ ಜಿಲ್ಲೆ ವಾಹನ ಸಂಚಾರ ಸ್ಥಗಿತ ಮಾಡಲೇಬೇಕು. ಜೊತೆಗೆ ಸ್ಯಾಂಪಲ್ ಪರೀಕ್ಷೆಗಳನ್ನು ಇನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋಗಬೇಕು. ಇದು ನಾರಾಯಣ ಹೃದಯಾಲಯದ ಮುಖ್ಯಸ್ಥ ಪ್ರಸಿದ್ಧ ಹೃದಯ ತಜ್ಞ ಡಾಕ್ಟರ್ ದೇವಿಶೆಟ್ಟಿ, ಜಯದೇವ ಆಸ್ಪತ್ರೆಯ ಹೃದಯ ತಜ್ಞ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅವರಿರುವಂತಹ ವೈದ್ಯರ ಟಾಸ್ಕ್ ಫೋರ್ಸ್ ಈ ಶಿಫಾರಸನ್ನು ಸರ್ಕಾರಕ್ಕೆ ಮಾಡಿದ್ದಾರೆ. ಇವತ್ತು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ತಮ್ಮ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನು ಜಾರಿಗೆ ತರೋದ್ರ ಬಗ್ಗೆ ಸರ್ಕಾರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕು. ಆದರೆ ಇನ್ನೂ ಕೂಡ ಅಂತಿಮ ನಿರ್ಧಾರಕ್ಕೆ ಬಂದಿಲ್ಲ. ಕೇಂದ್ರದ ತೀರ್ಮಾನ ನೋಡಿಕೊಂಡು ಮುಂದಿನ ತೀರ್ಮಾನಕ್ಕೆ ಕಾದುಕೊಳ್ತಿದ್ದಾರೆ ಅನ್ನೋ ಮಾತುಗಳಿದೆ. ಅಷ್ಟೇ ಅಲ್ಲದೆ ನಾಳೆ ಕೂಡ ಕ್ಯಾಬಿನೆಟ್ ಸಭೆ ಇದೆ. ಈ ಸಭೆಯಲ್ಲಿ ಶಿಫಾರಸುಗಳನ್ನು ಜಾರಿ ಮಾಡೋ ಸಾಧ್ಯತೆಗಳು ಕೂಡ ಇದೆ ಅಂತಲೂ ಕೂಡ ಮಾತುಗಳು ಬರ್ತಾ ಇದೆ. ಇದು ಈ ಕ್ಷಣದ ಕೊರೋನಾಕ್ಕೆ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರದ ಎಲ್ಲ ಬೆಳವಣಿಗೆಗಳು. ನೋಡ್ತಿರುವಂತಹ ಬೆಳವಣಿಗೆ ಯಾವ ರೀತಿ ಆಗಿದ್ರೆ ಮುಂದಿನ ದಿನಗಳಲ್ಲಿ ನಿಧಾನಗತಿಯಲ್ಲಿ ಎಲ್ಲೆಲ್ಲಿ ರೆಡ್ ಝೋನ್ ಇಲ್ಲವೋ ಅಥವಾ ಎಲ್ಲೆಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಕೊರೋನಾ ಎಫೆಕ್ಟ್ ಆಗಿಲ್ವೋ ಆ ಎಲ್ಲ ಕಡೆ ಬಿಟ್ಟು ಬೇರೆ ಬೇರೆ ಕಡೆ ಏನೇನು ಮಾಡಬೇಕು, ಲಾಕ್ಡೌನ್ ರಿಲೀಸ್ ಮಾಡಬೇಕಾದರೂ ಕೂಡ ಸಡನ್ ನಾಳೆ ಬೆಳಗ್ಗೆ ಎಲ್ಲ ಆಫೀಸಿಗೆ ಬಂದ್ಬಿಡಿ ಎಲ್ಲ ಶುರು ಆಗ್ಬಿಡುತ್ತೆ ಅಂತಲೂ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ಅದೆಲ್ಲದಕ್ಕೂ ಕೂಡ ಹಲವಾರು ಮಾರ್ಗಗಳನ್ನು ಸರ್ಕಾರ ಹುಡುಕ್ತಾ ಇದೆ ಅನ್ನೋ ಮಾತುಗಳು ಕೂಡ ಇದೆ. ಸೊ ಹಾಗಾಗಿ ಅಂತರ್ ಜಿಲ್ಲೆ ವಾಹನ ಸಂಚಾರವನ್ನು ಬಂದ್ ಮಾಡಬೇಕು, ಮೆಟ್ರೋಗಳು ಓಡಾಡಬಾರ್ದು, ಶಾಲಾ ಕಾಲೇಜು ಮೇ 31ನೇ ತಾರೀಕು ತನಕ ಬಂದಾಗಿರಬೇಕು. ಇನ್ನು ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಬಸ್ಸು ರೈಲು ವಿಮಾನ ಇರಬಾರ್ದು. ಜೊತೆಗೆ ಇಂಟರ್ ಡಿಸ್ಟ್ರಿಕ್ಟ್ ಕನೆಕ್ಷನ್ಸ್ಗಳಲ್ಲಿ ಅವಶ್ಯಕ ವಸ್ತುಗಳನ್ನು ಬಿಟ್ಟರೆ ತರಕಾರಿ ಹಾಲು ಗೀಲು ಆ ಥರದ್ದೆಲ್ಲ ಬಿಟ್ಟರೆ ಬೇರೆ ಯಾವುದು ಓಡಾಡಬಾರ್ದು. ಸಾರ್ವಜನಿಕ ಪಬ್ಲಿಕ್ ಟಾಯ್ಲೆಟ್ಸ್ ಎಲ್ಲೆಲ್ಲಿದೆ, ನಿರ್ಮಲ ಶೌಚಾಲಯ ಅದ್ಯಾವುದು ಕೂಡ ಓಪನ್ ಇರಬಾರ್ದು. ಈ ಎಲ್ಲ ಒಂದಷ್ಟು ಶಿಫಾರಸುಗಳನ್ನು ಕೂಡ ಸರ್ಕಾರಕ್ಕೆ ತಜ್ಞರ ಸಮಿತಿ ಮಾಡಿದ್ದಾರೆ. ಇದು ಮುಂದಿನ 6 ತಿಂಗಳುಗಳ ಕಾಲ ನಿಧಾನಕ್ಕೆ 30 ಜಿಲ್ಲೆಯಲ್ಲಿ 18 ಜಿಲ್ಲೆ ಅಂತೂ ಎಫೆಕ್ಟ್ ಆಗಿದೆ. ಇನ್ನು 12 ಜಿಲ್ಲೆ ಸೇಫ್ ಆಗಿದೆ ಈ ಕ್ಷಣಕ್ಕೆ. ಸೊ ಹಾಗಾಗಿ ಬೇರೆ ಜಿಲ್ಲೆಗೆ ಹಬ್ಬಬಾರ್ದು. ಎಲ್ಲೆಲ್ಲಿ ಈಗಾಗಲೇ ತುಂಬ ದೊಡ್ಡ ಮಟ್ಟದಲ್ಲಿ ಹಬ್ಬಿದೆಯೋ ಆ ಜಿಲ್ಲೆಯನ್ನು ತುಂಬ ಸೂಕ್ಷ್ಮವಾಗಿ ಕಾಪಾಡಿಕೊಳ್ಬೇಕು. ಹೀಗಾಗಿ ಹಲವಾರು ಶಿಫಾರಸುಗಳನ್ನು ಸರ್ಕಾರಕ್ಕೆ ಡಾಕ್ಟರ್ ದೇವಿಶೆಟ್ಟಿ ಅವರು, ಡಾಕ್ಟರ್ ಮಂಜುನಾಥ್ ಅವರ ಒಳಗೊಂಡಂತಹ ತಜ್ಞರ ಡಾಕ್ಟರ್ ಸಮಿತಿ ಏನಿದೆ ಅವರೆಲ್ಲರೂ ಕೂಡ ಶಿಫಾರಸು ಮಾಡಿದ್ದಾರೆ. ಲೆಟ್ಸ್ ವೈಟ್ ಅಂಡ್ ವಾಚ್. ಮಾನ್ಯ ಮುಖ್ಯಮಂತ್ರಿಗಳು ಹೇಗೆ ನಿಲುವು ತೆಗೆದುಕೊಳ್ತಾರೆ, ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ ಕೇಂದ್ರದ, ನಾಳೆ ನರೇಂದ್ರ ಮೋದಿ ಅವರು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ತಾರೆ. ಕೇಂದ್ರದ ನಿಲುವನ್ನು ನೋಡಿಕೊಂಡು ರಾಜ್ಯದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಆ ಎಲ್ಲ ಬೆಳವಣಿಗೆಗಳನ್ನು ನಾವು ಕಾಣಬಹುದು ಅಂತ ಅನಿಸುತ್ತೆ. ಬಟ್ ನೀವಂತೂ ಮೆಂಟಲಿ ರೆಡಿ ಆಗಿಬಿಡಿ. ಅದು 1 ತಿಂಗಳಾದರೂ ಅಷ್ಟೇ, 2 ತಿಂಗಳಾದರೂ ಅಷ್ಟೇ, 5 ತಿಂಗಳಾದರೂ ಅಷ್ಟೇ, ಜಸ್ಟ್ ಬಿ ಪ್ರಿಪೇರ್ಡ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಗೃಹ ಸಚಿವರಾದಂತಹ ಬಸವರಾಜ ಬೊಮ್ಮಾಯಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ಬಸವರಾಜ ಬೊಮ್ಮಾಯಿ ಸರ್ ನಮಸ್ಕಾರ. ಸರ್ ಸರ್ ಕೇಳಿಸಿದ್ಯಾ, ನಿಮ್ಮ ಧ್ವನಿ ಕೇಳಿಸಿದೆ ನನಗೆ. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಸರ್? ಹರೀಶ್ ನಾಗರಾಜು. ನಮಸ್ಕಾರ ಸರ್. ಅಫ್ ಕೋರ್ಸ್ ಇವತ್ತು ನೀವೇ ಫೀಲ್ಡ್ ಗೆಳೆದಿದ್ರಿ, ತುಂಬಾ ಎಲ್ಲಾ ಕಡೆ ಓಡಾಡ್ತಿದ್ರಿ. ಹೌದು. ಹೇಗಿತ್ತು ಸರ್? ಅಲ್ಲಿ ನಮ್ಮ
ಲಾಕ್ಡೌನ್ ಎಲ್ಲ ಹೆಂಗಿದೆ ಅಂತ ನೋಡೋಣ ಅಂತ ರಿಯಾಲಿಟಿ ಚೆಕ್ ಗೆ ಹೋಗಿದ್ದೆ. ಜನ ಎಚ್ಚೆತ್ತುಕೊಂಡಿದ್ದಾರೆ ಸರ್? ಯೋ ಇನ್ನ ಜನ ಕೆಲವರೆಲ್ಲ ಯಾವ ತರ ಓಡಾಡಬೇಕು, ರಂಗೋಲಿ ತಳಗೆ ಯಾವ ತರ ನುಸುಳಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೆಲವರು ಇದ್ದಾರೆ. 80% ಎಲ್ಲ ಒಪ್ಪಿಕೊಂಡ್ರು ಕೂಡ ಒಂದು 20% ಅಲ್ಲಿ ಜನ ಇನ್ನ ಹೊರಗಡೆ ಓಡಾಡುವಂತ ಒಂದು ಹಂಬಲನೇ ಇದೆ. ಅದಕ್ಕೆ ಸ್ಟ್ರಿಕ್ಟ್ ಆಗಿ ಕೆಲವು ವಿಚಾರಗಳನ್ನ ಮಾಡ್ತಾ ಇದ್ದೀವಿ. ಯಾರು ಪಾಸ್ ಇದೆ ಅವ್ರನ್ನ ಅಷ್ಟೇ ಬಿಡಬೇಕು. ಮತ್ತೆ ಕೆಲವರು ಡೂಪ್ಲಿಕೇಟ್ ಪಾಸ್ ಮಾಡ್ಕೊಂಡಿದ್ದಾರೆ, ಕಲರ್ ಜೆರಾಕ್ಸ್ ಮಾಡ್ಕೊಂಡು ಮಾಡಿದ್ದಾರೆ. ಮತ್ತೆ ಇಲ್ಲಿ ಕೆಲವು ಡಿಪಾರ್ಟ್ಮೆಂಟ್ ನವರು ಅವರವರೇ ಪಾಸ್ ಗಳು ಇಶ್ಯೂ ಮಾಡುವಂತದ್ದು. ಮತ್ತೆ ಕೆಲವು ಸಂಸ್ಥೆಗಳು ನಾವು NGO ಫುಡ್ ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಇಂಡಿವಿಜುವಲ್ ಕಾರ್ ಅಲ್ಲಿ ಓಡಾಡೋದು ಎಲ್ಲವನ್ನು ಕೂಡ ಗಮನಕ್ಕೆ ಬಂದಿದೆ, ಆಕ್ಷನ್ ತಗೊಂಡಿದೀವಿ. ಬಟ್ ಜನ ಸ್ವಯಂ ಪ್ರೇರಣೆ ಜಾಗೃತ ಆಗುವಂತದ್ದು ಬಹಳ ಮುಖ್ಯ. ಏನಂದ್ರೆ ಸರ್, ನೀವು ಹಿಡಿದಾಗ ಸುಮ್ ಸುಮ್ನೆ ಓಡಾಡೋರು ಏನ್ ರೀಸನ್ ಕೊಡ್ತಾರೆ ಸರ್? ಅವ್ರೇನೋ ಒಂದು ವೈಯಕ್ತಿಕ ರೀಸನ್ ಕೊಡ್ತಾರೆ, ನಂದು ಇಲ್ಲೇ ಮನೆ ಇದೆ, ನಮ್ಮ ಮನೇಲಿ ಯಾರು ಹುಷಾರಿಲ್ಲ, ಎಮರ್ಜೆನ್ಸಿ ಇದೆ ಅಂತೆಲ್ಲ ಕೊಡ್ತಾರೆ. ಹೇಳಿದ್ವಿ ಇದು ಈ ಸಂದರ್ಭ ಅಲ್ಲಪ್ಪ ಇದೆಲ್ಲ ಮಾಡೋದಕ್ಕೆ ಅಂತ. ಕೆಲವರು ತಿಳಿವಳಿಕೆ ಹೇಳಿದೀವಿ, ಕೆಲವರು ಒಪ್ಪೋದಲ್ಲ, ಕೆಲವರು ಇದೊಂದ್ಸತಿ ಬಿಟ್ಬಿಡಿ ನಾವೆಲ್ಲ ಸರಿ ಮಾಡ್ಕೊಡ್ತೀವಿ ಅಂತ. ನಾವು ಹೇಳಿದ್ವಿ ಇನ್ನೊಂದು 8 ದಿವಸ ನೀವು ಸರಿ ಇದ್ರೆ ಕ್ಲ್ಯಾಂಪ್ ಡೌನ್ ಏನಾದ್ರು ಮಾಡಬಹುದು, ಇಲ್ಲ ನೀವು ಇದೇ ತರ ಓಡಾಡಿದ್ರೆ ಕ್ಲ್ಯಾಂಪ್ ಡೌನ್ ಕಂಟಿನ್ಯೂ ಆಗುತ್ತೆ ಅಷ್ಟೇ. ಎಕ್ಸಾಕ್ಟ್ಲಿ, ಬಿಕಾಸ್ ತಜ್ಞರ ಸಮಿತಿ ಒಂದು ಶಿಫಾರಸ್ ಕೊಟ್ಟಿರೋದು ಅದೇ ಅಲ್ವಾ ಸರ್? ಜನರು ಈ ತರ ಮಾಡ್ತಿದ್ರೆ ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಅದು ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಿದಾರಲ್ಲ ನಿನ್ನೆ ಸರ್, ತಮ್ಮ ಎಲ್ಲ ಚಾನೆಲ್ಗಳಿಗೆ ಮಾತಾಡುವಾಗ ಹೌದು ಸರ್, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಇದು ಮುಂದುವರಿಯೋದು ಬಿಡೋದು ಜನರ ಕೈಯಲ್ಲಿದೆ. ತಾವು ಇದನ್ನ ಸ್ಟ್ರಿಕ್ಟ್ ಆಗಿ ಪಾಲನೆ ಮಾಡಿದ್ರೆ, ನಮ್ಮ ಸಂಖ್ಯೆಗಳ ಕಡಿಮೆ ಆದ್ರೆ, ನಮ್ ಗ್ರಹ ಆದ್ರೆ, ನಮ್ ಗ್ರಹ ಫ್ಲಾಟ್ ಆದ್ರೆ ಸರ್, ನಾವು ಯಾವ ರೀತಿ ಮಾಡಬಹುದು ಅಂತ ಚಿಂತನೆ ಮಾಡ್ತೀವಿ. ಇಲ್ಲದಿದ್ದರೆ ಇದು ಒಂದು ಮುಂದುವರೆದ್ರೆ ನಮ್ಮ ಸ್ವಯಂ ಶಿಸ್ತು ಇಲ್ಲದ ಕಾರಣದಿಂದ ಆಗಿದೆ ಅನ್ನುವಂತದ್ದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್. ನಾವು ಓಡಾಡ್ತಾ ಇರ್ತೀವಿ ಸರ್, ದಿನದಿಂದ ದಿನಕ್ಕೆ ನಾನು ಗಮನಿಸಿದಾಗ ಕೂಡ ಪೊಲೀಸ್ ಫೋರ್ಸ್ ಹೆಚ್ಚಾಗಿದೆ ಮತ್ತು ಎಲ್ಲಾ ಕಡೆ ತುಂಬಾ ನಾಕಾಬಂದಿ ಹಾಕಿ ತುಂಬಾ ಟೆಸ್ಟ್ ಮಾಡ್ತಿದ್ದಾರೆ ಸರ್ ಈಗ. ಹೌದೌದು, ನಾವು 3-4 ದಿವಸದಿಂದ ಸ್ವಲ್ಪ ಬಿಗಿ ಕ್ರಮ ತೆಗೆದುಕೊಂಡಿದ್ದೀವಿ ಸರ್, ಜನ ಸಹಕಾರ ಮಾಡ್ಬೇಕನ್ನುವಂಥದ್ದು ನಮ್ದು ಕಳಕಳಿ. ಒಂದ್ ಕಡೆ ಸರ್ ಇವತ್ತು ಗಮನಿಸಿದ್ವಿ, ಮುಖ್ಯಮಂತ್ರಿಗಳೇ ಫೋನ್ ಮಾಡಿ ಆ ನರ್ಸ್ಗಳಿಗೆ ಪೊಲೀಸರಿಗೆ ಮಗು ಹುಟ್ಟಿದ್ರು ನೋಡಕ್ ಆಗ್ತಿಲ್ಲ, ಅವ್ರಿಗೆಲ್ಲ ಸಾಂತ್ವನ ಕೂಡ ಹೇಳಿದ್ದಾರೆ. ಅಂದ್ರೆ ಪೊಲೀಸ್ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ, ಯಾಕೆ ಸಾಥ್ ಕೊಡ್ತಿಲ್ಲ ಅನ್ಸ್ಬಿಡುತ್ತೆ? ಅದು ನೋಡಿ, ಅದೊಂದು ಉದಾಹರಣೆ ಸಾಕು ಇಡೀ ರಾಜ್ಯಕ್ಕೆ ಕಣ್ ತೀರಿಸೋದಕ್ಕೆ ಅಲ್ವಾ ಸರ್. ಒಂದು ರಾಜ್ಯದ ಮುಖ್ಯಮಂತ್ರಿಗಳು ನರ್ಸ್ ಮಾತಾಡಿರುವಂತದ್ದು ಸರ್, ಒಂದು ಮಾನವೀಯತೆಯ ನಮ್ಮ ಮುಖ್ಯಮಂತ್ರಿಗಳು ಮೆರೆದಿದ್ದಾರೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೇನೆ. ಹೌದು, ಆದ್ರೆ ಆ ಮಗುವಿನ ಇದು ನೋಡಿದಾಗ ಯಾರಿಗಾದ್ರೂ ಕಣ್ಣಾಗಿ ನೀರು ಬರ್ತದೆ. ಕಣ್ಣ ಖಂಡಿತ. ಹೌದು ಸರ್, ನಾವೆಲ್ಲರೂ ಮಕ್ಕಳಾಗಿದ್ವಿ, ನಮ್ಗೆ ತಾಯಿಗಳಿದ್ದಾರೆ. ನಾವು ತಾಯಿ ಅಪ್ಪಿಗೆ ಅಂದ್ರೆ ಏನು ಅನ್ನುವಂಥದ್ದು ಗೊತ್ತಿರೋರು ನಾವೆಲ್ಲ. ಹೌದು ಸರ್, ಅಂತ ಒಂದು ತಾಯಿ ಅಪ್ಪಿಗೆ 15 ದಿವಸದಿಂದ 3 ವರ್ಷದ ಮಗುಗೆ ಇಲ್ಲ ಅಂತಂದ್ರೆ ಏನಾಗ್ಬೋದು ಅನ್ನುವಂತ ಭಾವನೆ ಕೂಡಲೇ ಬಂದ್ಬಿಡುತ್ತೆ ನಮಗೆ. ಸರ್ ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮಾನ್ಯ ಗೃಹ ಸಚಿವರು ವಿನಂತಿ ಮಾಡಿದ್ದಾರೆ, ದಯವಿಟ್ಟು ಮನೆಯಲ್ಲಿರಿ, ನಿಮ್ಮ ಮನೆಯಲ್ಲಿ ಇದ್ದಷ್ಟು ಕೂಡ ನಾವು ಲಾಕ್ಡೌನ್ ಅನ್ನು ಬೇಗ ತೆಗೆಯೋದಕ್ಕೆ ಅವಕಾಶ ಆಗುತ್ತೆ ಅಂತ. ಲೆಟ್ಸ್ ಮೂವ್ ಆನ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಕೊರೋನಾ ಕಂಟಕದಿಂದ ಕರ್ನಾಟಕ ಆಗಿದ್ರೆ ಎಷ್ಟು ಸೇಫ್ ಈ ಕ್ಷಣಕ್ಕೆ ಅನ್ನೋ ಪ್ರಶ್ನೆ. ಅಕ್ಕಪಕ್ಕದ ರಾಜ್ಯಗಳಿಗೆ ಹೋಲಿಸಿದ್ರಷ್ಟೇ ನಾವು ಸೇಫ್. ಪರಿಸ್ಥಿತಿ ಹೀಗಿದ್ರೂ ಇದೇ ಅಂತಿಮ ಸತ್ಯ ಅಲ್ವೇ ಇಲ್ಲ. ಹಾಗಾದ್ರೆ ಅದ್ರ ಹಿಂದಿರುವಂತಹ ನೈಜ ಚಿತ್ರಣ ಏನು? ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ನೈಜ ಚಿತ್ರಣ ನಿಮಗೆ ಸಿಗಬೇಕು ಅಂದರೆ ಸ್ಯಾಂಪಲ್ ಪರೀಕ್ಷೆಗಳು ಹೆಚ್ಚಾಗಬೇಕು. ಸಂಪೂರ್ಣ ಚಿತ್ರಣ ಸಿಗಬೇಕಾದ್ರೆ 50,000 ಜನರ ಪರೀಕ್ಷೆ ಆಗಬೇಕು. ಈ ಪರೀಕ್ಷೆಗಳು ನಡಿಬೇಕು ಅಂದರೆ ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ ಅಂತೂ ಬೇಕೇ ಬೇಕು. 20 ನಿಮಿಷಗಳಲ್ಲಿ ಫಲಿತಾಂಶ ಪಡೆಯೋದಕ್ಕೆ ಈ ಕಿಟ್ ಸಹಕಾರಿಯಾಗುತ್ತೆ. ರಾಜ್ಯದಿಂದ 1,00,000 ರ್ಯಾಪಿಡ್ ಟೆಸ್ಟಿಂಗ್ ಕಿಟ್ಗಳಿಗೆ ಬೇಡಿಕೆ ಇದೆ. ಆರಂಭಿಕ ಹಂತದಲ್ಲಿ 60,000 ಕಿಟ್ ರಾಜ್ಯಕ್ಕೆ ಲಭ್ಯವಾಗುವ ಸಾಧ್ಯತೆ ಕೂಡ ಇದೆ. ಅದಾದಮೇಲೆ ಹಾಟ್ಸ್ಪಾಟ್ಗಳಲ್ಲಿ ಅತಿ ಹೆಚ್ಚು ಜನರಿಗೆ ಪರೀಕ್ಷೆ ಮಾಡಬೇಕು. ಬೆಂಗಳೂರು, ಮೈಸೂರು, ಮಂಗಳೂರು, ಚಿಕ್ಕಬಳ್ಳಾಪುರ, ಕಲಬುರಗಿ, ಬೀದರ್ ಎಲ್ಲ ಕಡೆ ಕೊರೋನಾ ಹಾಟ್ಸ್ಪಾಟ್ ಅಂತ ಡಿಕ್ಲೇರ್ ಆಗಿರೋದ್ರಿಂದ ರೋಗಿಗಳು, ರೋಗಿಗಳ ಸಂಬಂಧಿಕರು, ಪ್ರಾಥಮಿಕ ಸಂಪರ್ಕ, ಸೆಕೆಂಡರಿ ಕಾಂಟ್ಯಾಕ್ಟ್, ಹೀಗೆ ಎಲ್ಲರಿಗೂ ಕೂಡ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಬೇಕು. ಎಲ್ಲ ಫೀವರ್ ಕ್ಲಿನಿಕ್ಗಳಲ್ಲೂ ಕೂಡ ಈ ಕಿಟ್ಗಳು ಇರಬೇಕು. ಹೊಸ ಪಾಸಿಟಿವ್ ಕೇಸ್ ಬರೋದು ನಿಂತಾಗಷ್ಟೇ ನಾವು ಸೇಫ್. ಅಲ್ಲಿ ತನಕ ಯಾರು ಹಂಗೆ ಅನ್ಕೊಳ್ಳೇಬೇಡಿ, ಕೊರೋನಾ ಕರಿಚಾಯೆ ಇದ್ದೇ ಇರುತ್ತೆ. ಅಲ್ಲಿವರೆಗೂ ಕೂಡ ಕರ್ನಾಟಕ ಕೂಡ ಸೇಫ್ ಅಲ್ವೇ ಅಲ್ಲ.
ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋಕೆ ನನ್ನ ಸಹೋದ್ಯೋಗಿ ಸೌಮ್ಯ ಕಳಸ ವರ್ಕ್ ಫ್ರಮ್ ಹೋಮ್ ಇದ್ದಾರೆ ಆಫ್ ಕೋರ್ಸ್ ಈ ಕ್ಷಣ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಗುಡ್ ಈವ್ನಿಂಗ್ ಸೌಮ್ಯ ವೆರಿ ಗುಡ್ ಈವ್ನಿಂಗ್ ದಿಸ್ ಇಸ್ ವೆರಿ ಕ್ರೂಷಿಯಲ್ ಮುಂಬರುವ ದಿವಸದಲ್ಲಿ ಒಂದು ಇದೇನಾದರೂ ಕಡಿಮೆ ಆದರೆ ತಾನೇ ನಾವು ಸೇಫ್ ಆಗಿದ್ದೀವಿ ಅಂತ ಏನಿದು ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಮತ್ತು ಇದಾಗಬೇಕು ಅನ್ನುವ ಮುತುವರ್ಜಿ ಮತ್ತು ಇಂಟೆನ್ಷನ್ ಈಗ ಈಗ ತಜ್ಞರ ಸಮಿತಿ ಏನು ರಾಜ್ಯ ಸರ್ಕಾರಕ್ಕೆ ಒಂದು ಡ್ರಾಫ್ಟ್ ನ ಸಲ್ಲಿಕೆ ಮಾಡಿದೆ ಆ ಡ್ರಾಫ್ಟ್ ನಲ್ಲಿ ತುಂಬಾ ಮುಖ್ಯವಾಗಿ ಇರುವಂತಹ ಪಾಯಿಂಟ್ ಇದು ಯಾವಾಗ ನಾವು ಕರ್ನಾಟಕ ಸೇಫ್ ಆಗಿದ್ದೀವಿ ಇದೆ ಅಂತ ಅನ್ಕೊಳ್ಬಹುದು ಅಥವಾ ಇವಾಗ ಕರ್ನಾಟಕ ಸದ್ಯಕ್ಕೆ ಯಾವ ಪರಿಸ್ಥಿತಿನಲ್ಲಿ ಇದೆ ಅನ್ನೋದ್ರ ಅವಲೋಕನ ಮಾಡ್ತಾ ಹೋದ್ರೆ ಮೊದಲಿಗೆ ನಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೇಕಾದ್ರೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಪರೀಕ್ಷೆಗಳಾಗ್ಬೇಕು ಅಂದ್ರೆ ನಮ್ಮ ಒಟ್ಟಾರೆ ಜನಸಂಖ್ಯೆ ಇದೆ ನಮ್ಮ ಜನಸಂಖ್ಯೆ ನಲ್ಲಿ ಎಷ್ಟು ಜನರ ಟೆಸ್ಟ್ ಗಳಾಗಿದೆ ಅನ್ನೋದು ಪ್ರತಿದಿನ ನಮಗೆ ಬರ್ತಾ ಇರುವಂತಹ ಪಾಸಿಟಿವ್ ಕೇಸಸ್ ಏನಿದೆ ಈ ಪಾಸಿಟಿವ್ ಕೇಸಸ್ ಎಲ್ಲ ಪರೀಕ್ಷೆ ಆಗಿರುವಂತಹ ರೋಗ ಲಕ್ಷಣ ಇರುವಂತಹ ವ್ಯಕ್ತಿಗಳದ್ದು ಆದ್ರೆ ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅವರ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಮತ್ತು ಯಾರ್ಯಾರ ಮೇಲೆ ಅನುಮಾನ ಇದೆ ಅಥವಾ ರೋಗ ಲಕ್ಷಣ ಬರೋದಕ್ಕಿಂತ ಮುಂಚೆನೂ ಈ ರೋಗಿಗಳು ಸಂಪರ್ಕದಲ್ಲಿರುವಂತವ್ರು ಯಾರ್ಯಾರು ಅವರೆಲ್ಲರ ಪರೀಕ್ಷೆಯನ್ನ ಮಾಡೋದು ಈ ಸದ್ಯದ ಮಟ್ಟಿಗೆ ಆಗ್ತಾ ಇಲ್ಲ ಯಾಕೆಂದ್ರೆ ಇರುವಂತಹ ಎಲ್ಲಾ ಲ್ಯಾಬ್ ಗಳಲ್ಲೂ ಕೂಡ ಒಂದು ರಿಪೋರ್ಟ್ ಬರೋದಿಕ್ಕೆ ಕನಿಷ್ಠ ಪಕ್ಷ 6 ಗಂಟೆಗಳ ಸಮಯ ತಗೊಳುತ್ತೆ ಎರಡು ಹಂತದಲ್ಲಿ ಪರೀಕ್ಷೆಗಳನ್ನ ಮಾಡಬೇಕು ಹಾಗಾಗಿ 24 ರಿಂದ 48 ಗಂಟೆಗಳ ಟೈಮ್ ತಗೊಳ್ತಾ ಇದೆ ಸೊ ಇಷ್ಟು ಟೈಮ್ ತಗೊಳ್ಳೋದ್ರಿಂದ ಒಂದು ದಿನಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ 700 ರಿಂದ 800 ಪರೀಕ್ಷೆಗಳನ್ನ ಮಾತ್ರ ನಾವು ರಾಜ್ಯದಲ್ಲಿ ಇವಾಗ ಮಾಡೋದಿಕ್ಕೆ ಸಾಧ್ಯ ಇದು ಯಾವ ಮೂಲೆಗೂ ಸಾಕಾಗೋದಿಲ್ಲ ಇಂಥ ಸಂದರ್ಭಗಳಲ್ಲಿ ಆ ಕಾರಣದಿಂದ ರ್ಯಾಪಿಡ್ ಟೆಸ್ಟ್ ಕಿಟ್ ಗಳು ಬಂದ್ರೆ ಒಂದು ಪರೀಕ್ಷೆಯ ರಿಸಲ್ಟ್ ಬರೋದಿಕ್ಕೆ ಕೇವಲ 20 ನಿಮಿಷ ಸಾಕಾಗುತ್ತೆ ಆ ಹಿನ್ನೆಲೆಯಲ್ಲಿ 24 ಗಂಟೆಗಳು ಈ ರ್ಯಾಪಿಡ್ ಟೆಸ್ಟ್ ಕಿಟ್ ಗಳನ್ನ ಬಳಸಿ ಪರೀಕ್ಷೆಗಳನ್ನ ಮಾಡ್ತಾ ಹೋದ್ರೆ ಹೆಚ್ಚೆಚ್ಚು ಜನರ ಪರೀಕ್ಷೆಗಳನ್ನ ಮಾಡಬಹುದು ಎಷ್ಟು ಜನರ ರಿಸಲ್ಟ್ ನೆಗೆಟಿವ್ ಅಂತ ಬರುತ್ತೋ ನಾವು ಅಷ್ಟು ಸೇಫ್ ಝೋನ್ ಗೆ ಹೋಗ್ತಾ ಹೋಗ್ತೀವಿ ಸೊ ಈ ರೀತಿಯಿಂದ ಮಾಡಬೇಕು ಮತ್ತು ಇದು 2-3 ವಾರಗಳ ಒಳಗೆ ನಡೀಬೇಕು ಅನ್ನೋದು ಈ ತಜ್ಞರ ಸಮಿತಿ ಕೊಟ್ಟಿರುವಂತಹ ಶಿಫಾರಸ್ನಲ್ಲಿ ಇರುವಂತಹ ಪ್ರಮುಖವಾದಂತಹ ಅಂಶ ಸೊ ಈಗ ಎಲ್ಲೆಲ್ಲಿ ಹಾಟ್ಸ್ಪಾಟ್ಸ್ ಅಂತ ಇದೆ ಎಲ್ಲಿ ಜಾಸ್ತಿ ಕ್ಲಸ್ಟರ್ಸ್ ನ ನೋಡ್ತಾ ಇದೀವಿ ನಂಜನಗೂಡ್ ಕ್ಲಸ್ಟರ್ಸ್ ಇರ್ಬೋದು ಅಥವಾ ಕಾಸರಗೋಡ್ ನಿಂದ ಮೂವ್ ಆಗ್ತಾ ಇರುವಂತಹ ಕ್ಲಸ್ಟರ್ ಇರ್ಬೋದು ಈ ಕಲಬುರಗಿಯ ಪ್ರಕರಣಗಳಿರ್ಬೋದು ಈ ಎಲ್ಲಾ ಪ್ರಕರಣಗಳ ಕ್ಲಸ್ಟರ್ ಅಂದ್ರೆ ರೋಗಿ ರೋಗಿಯ ಕುಟುಂಬ ರೋಗಿಯ ಅಕ್ಕಪಕ್ಕದ ಮನೆಯವರು ಸಂಬಂಧಿಕರು ಆತ ಸಂಪರ್ಕಕ್ಕೆ ಬಂದಿರುವಂತಹ ವ್ಯಕ್ತಿಗಳು ಇವರೆಲ್ಲರ ಪರೀಕ್ಷೆಗಳನ್ನ ಮಾಡಬೇಕು ಮತ್ತು ತುರ್ತಾಗಿ ಮಾಡಬೇಕು ಅಂದ್ರೆ ಈ ರ್ಯಾಪಿಡ್ ಟೆಸ್ಟ್ ಕಿಟ್ ಗಳ ಈ ಶಿಫಾರಸನ್ನ ಸರ್ಕಾರ ಎಷ್ಟು ಮಟ್ಟಿಗೆ ಇಮಿಡಿಯೇಟ್ ಆಗಿ ಪರಿಗಣಿಸಿ ಅದ್ರ ಕಡೆ ಆಕ್ಟಿವ್ ಆಗಿ ತಗೋತಾರೆ ಅಂತ ಲೆಟ್ಸ್ ವೇಟ್ ಅಂಡ್ ವಾಚ್ ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸಿದಂತಹ ಸರ್ವಪಕ್ಷ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಮೋದಿ ಕೊಟ್ಟಂತಹ ಸುಳುವಾದರೂ ಏನು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಏನಂದ್ರು ಆ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ ಏಪ್ರಿಲ್ 14 ರ ನಂತರ ಲಾಕ್ಡೌನ್ ತೆರವು ಕಷ್ಟ ಲಾಕ್ಡೌನ್ ವಿಸ್ತರಣೆ ಸುಳಿವು ಕೊಟ್ಟ ಪ್ರಧಾನಿ ಹೌದು ಏಪ್ರಿಲ್ 14 ರ ಬಳಿಕ ಕೊರೋನಾ ಲಾಕ್ಡೌನ್ ಮತ್ತೆ ಮುಂದುವರಿಸುವ ಸುಳಿವು ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ಕೊರೋನಾ ಹೆಮ್ಮಾರಿ ಅಟ್ಟಹಾಸ ಮಿತಿ ಮೀರ್ತಿದ್ದು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಮಹಾಮಾರಿ ಕೊರೋನಾ ವೈರಸ್ ದೇಶದಾದ್ಯಂತ ವ್ಯಾಪಕವಾಗಿ ಹರಡುತ್ತಿದ್ದು COVID-19 ಕಟ್ಟಿಹಾಕಲು 21 ದಿನಗಳ ಲಾಕ್ಡೌನ್ ಮಾಡಿದ್ದು ಏಪ್ರಿಲ್ 14 ರ ನಂತರ ಏಕಕಾಲಕ್ಕೆ ತೆರವುಗೊಳಿಸೋದು ಕಷ್ಟ ಅಂತ ಸರ್ವಪಕ್ಷಗಳ ಸಭೆಯಲ್ಲಿ ಹೇಳಿದ್ದಾರೆ ಲಾಕ್ಡೌನ್ ವಿಸ್ತರಣೆಗೆ ಸರ್ವಪಕ್ಷಗಳ ಬೆಂಬಲ ದೇಶದಲ್ಲಿ ಲಾಕ್ಡೌನ್ ಘೋಷಿಸಿದ ನಂತರ ಇಂದು ಮೊದಲ ಬಾರಿಗೆ ಸರ್ವಪಕ್ಷಗಳ ನಾಯಕರ ಜೊತೆ ಮೋದಿ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ರು ಲಾಕ್ಡೌನ್ ಮಾಡಿದ್ರೂ ಕೊರೋನಾ ಸೋಂಕು ಹತೋಟಿಗೆ ಬರ್ತಿಲ್ಲ ಹೀಗಾಗಿ ಲಾಕ್ಡೌನ್ ವಿಸ್ತರಣೆ ಅನಿವಾರ್ಯ ಅಂತ ಪ್ರಧಾನಿ ಅವರಿಗೂ ಸರ್ವಪಕ್ಷ ಸಭೆಯಲ್ಲಿ ಸಲಹೆ ಸಿಕ್ತು ಹೀಗಾಗಿ ಏಪ್ರಿಲ್ 14 ರ ನಂತರವೂ ಮುಂದುವರಿಸುವುದು ಖಚಿತವಾಗಿದ್ದು ಅಧಿಕೃತ ಘೋಷಣೆ ಏಪ್ರಿಲ್ 11 ಕ್ಕೆ ಎಲ್ಲಾ ಸಿಎಂಗಳ ಜೊತೆ ಪಿಎಂ ಸಭೆ ಅದೇ ದಿನ ಲಾಕ್ಡೌನ್ ವಿಸ್ತರಣೆ ಘೋಷಣೆ ಸಾಧ್ಯತೆ ಏಪ್ರಿಲ್ 14 ರ ನಂತರ ಏಕಕಾಲಕ್ಕೆ ಲಾಕ್ಡೌನ್ ತೆರವುಗೊಳಿಸೋದಿಲ್ಲ ಈ ಬಗ್ಗೆ ರಾಜ್ಯಗಳ ಎಲ್ಲಾ ಸಿಎಂಗಳ ಜೊತೆಯಲ್ಲಿ ಚರ್ಚಿಸಿ ನಿರ್ಣಯ ಕೈಗೊಳ್ಳೋದಾಗಿ ಮೋದಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಕೆಲವು ಕಠಿಣ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗುತ್ತದೆ ಅಂತಾನೂ ಮೋದಿ ಸುಳಿವು ಕೊಟ್ಟಿದ್ದಾರೆ ಇನ್ನೊಂದೆಡೆ ರಾಜ್ಯದಲ್ಲಿ ಕೊರೋನಾ ಕಮ್ಮಿ ಆಗ್ತಿಲ್ಲ ಹೀಗಾಗಿ ಲಾಕ್ಡೌನ್ ಮುಂದುವರಿಯಬೇಕಾದ ಅವಶ್ಯಕತೆ ಇದೆ ಅಂತ ಮೈಸೂರಲ್ಲಿ ಖುದ್ದು ಆರೋಗ್ಯ ಸಚಿವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ಲದೆ ಕೊರೋನಾ ಕಂಟ್ರೋಲ್ಗೆ ಸಿಕ್ತಿಲ್ಲ ಅಂತ ಆತಂಕನೂ ವ್ಯಕ್ತಪಡಿಸಿದ್ದಾರೆ ನಾಳೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕ್ಯಾಬಿನೆಟ್ ಮತ್ತು ಸಬ್ ಕಮಿಟಿ ನಂತರ ನಡೀತತೆ ನಮ್ದು ಟಾಸ್ಕ್ ಫೋರ್ಸ್ ಕಮಿಟಿ ಮೀಟಿಂಗ್ ಕೂಡ ನಡೀತತೆ ಆ ಕಮಿಟಿ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀನಿ ಯಾಕಂದರೆ ಇವತ್ತು ಸುಮಾರಿಗೆ 18 ಜಿಲ್ಲೆಗಳು ಇದರಿಂದ ಎಫೆಕ್ಟೆಡ್ ಆಗ್ತಿದ್ದಾವೆ
18 ಜಿಲ್ಲೆಗಳಲ್ಲಿ ಇದರಿಂದ ಪೂರ್ಣ ಪ್ರಮಾಣದಲ್ಲಿ ಏನು ಎಫೆಕ್ಟ್ ಆಗ್ತಾ ಇದೆ ಕೆಲವೊಂದು ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಎಷ್ಟು ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆಗ್ತಾವೋ ಅಷ್ಟೇ ಗುಣಮುಖರಾಗುವಂತ ಮಂದಿಗಳು ಜಾಸ್ತಿ ಆಗ್ತಾ ಅಂತ ಸಂದರ್ಭದಲ್ಲಿ ಯಾವ ಯಾವ ಜಿಲ್ಲೆಗಳು ಈ ರೀತಿ ಬಹಳಷ್ಟು ಎಫೆಕ್ಟೆಡ್ ಇದ್ದವೋ ಎ ಜೋನ್ ಇದ್ದವೋ ರೆಡ್ ಜೋನ್ ಇದ್ದವೋ ಅದನ್ನ ಏನೆಲ್ಲ ಲಾಕ್ಡೌನ್ ಮುಂದುವರಿಸಬೇಕಾ ಇಡೀ ರಾಜ್ಯದಲ್ಲಿ ಇದ್ದಂತ ಎಲ್ಲ ಜಿಲ್ಲೆಗಳ ಲಾಕ್ಡೌನ್ ಮುಂದುವರಿಸಬೇಕಾ ಇಲ್ಲಿ ಲಾಕ್ಡೌನ್ಗಳು ಅದು ಮುಂದುವರಿಸಲಾದಂತ ಕೆಲವು ಜಿಲ್ಲೆಗಳು ಬಿಟ್ಟುಕೊಡಬೇಕಾ ಅನ್ನೋ ವಿಚಾರದ ಬಗ್ಗೆ ನಾಳೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ಈಗಾಗಲೇ ಉತ್ತರ ಪ್ರದೇಶದ 15 ಜಿಲ್ಲೆಗಳಲ್ಲಿ ಏಪ್ರಿಲ್ ಕೊನೆಯವರೆಗೂ ಲಾಕ್ಡೌನ್ ಜೊತೆಗೆ ಕರ್ಫ್ಯೂ ಆದೇಶ ಹೊರಡಿಸಿದ್ದಾರೆ ಸಿಎಂ ಯೋಗಿ ಆದಿತ್ಯನಾಥ್. ತೆಲಂಗಾಣ, ಕೇರಳ, ಮಹಾರಾಷ್ಟ್ರ, ಗುಜರಾತ್ ಸರ್ಕಾರಗಳು ಲಾಕ್ಡೌನ್ ವಿಸ್ತರಣೆಗೆ ಮುಂದಾಗಿವೆ. ಇದರ ಜೊತೆಗೆ ಪ್ರಧಾನಿ ಮೋದಿ ಅವರೇ ಲಾಕ್ಡೌನ್ ವಿಸ್ತರಣೆಯ ಸುಳಿವು ಕೊಟ್ಟಿದ್ದಾರೆ. ಏಪ್ರಿಲ್ 11ಕ್ಕೆ ಎಲ್ಲಾ ಸಿಎಂಗಳ ಜೊತೆ ಸಭೆ ನಡೆದ ಮೇಲೆ ಆದೇಶ ಹೊರಗೆ ಬರಬಹುದು. ಯಾವುದಕ್ಕೂ ಎಲ್ಲರೂ ಮಾನಸಿಕವಾಗಿ ಸಿದ್ಧವಾಗಿರಿ. ಇನ್ನಷ್ಟು ದಿನ ಮನೆಯೇ ಮದ್ದು ಅನ್ನೋ ಸೂತ್ರ ಪಾಲಿಸೋಕೆ ರೆಡಿಯಾಗಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾಗೆ ರಾಜ್ಯದಲ್ಲಿ ಮತ್ತೊಂದು ಬಲಿ. ಕಲಬುರಗಿಯಲ್ಲಿ ವೃದ್ಧನ ಸಾವು, ಇನ್ನಷ್ಟು ಆತಂಕ. ರಾಜ್ಯಕ್ಕೆ ಮೊದಲಿಗೆ ಕೊರೋನಾ ಕಾಲಿಟ್ಟ ಕಲಬುರಗಿಯಲ್ಲಿ ಮತ್ತೊಂದು ಸಾವು. ಸಾಂತ್ರಾಸವಾಡಿಯ ಜಿಡಿಎ ಲೇಔಟ್ನ 65 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಈ ಮೃತ ವ್ಯಕ್ತಿಯ ಟ್ರಾವೆಲ್ ಹಿಸ್ಟರಿ ಸಿಗ್ತಾ ಇಲ್ಲ. ಹಣ್ಣು ಮಾರಿ ಜೀವನ ಸಾಗಿಸುತ್ತಿದ್ದ. ಹೀಗಾಗಿ ಟ್ರಾವೆಲ್ ಹಿಸ್ಟರಿ ಹಾಗೂ ಕೊರೋನಾ ಅಂಟಿಕೊಂಡ ಬಗ್ಗೆ ಜಿಲ್ಲಾಡಳಿತ ಮಾಹಿತಿ ಕರೆ ಹಾಕ್ತಿದೆ. ಈ ಬೆನ್ನಲ್ಲೇ ಮತ್ತೋರ್ವರಿಗೆ ಕೊರೋನಾ ದೃಢಪಟ್ಟಿದ್ದು ಇನ್ನಷ್ಟು ಆತಂಕ ಸೃಷ್ಟಿಸಿದೆ. ರಾಜ್ಯದಲ್ಲಿ ಇವತ್ತು ಒಂದೇ ದಿನ 6 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಒಟ್ಟಾರೆ 181 ಕೊರೋನಾ ಪಾಸಿಟಿವ್ ಕೇಸ್ಗಳು ಪತ್ತೆಯಾಗಿದ್ದು ಬೆಂಗಳೂರಿನಲ್ಲಿ 63, ಮೈಸೂರಿನಲ್ಲಿ 35, ದಕ್ಷಿಣ ಕನ್ನಡದಲ್ಲಿ 12, ಉತ್ತರ ಕನ್ನಡದಲ್ಲಿ 9, ಚಿಕ್ಕಬಳ್ಳಾಪುರದಲ್ಲಿ 8, ಕಲಬುರಗಿಯಲ್ಲಿ 9, ಬಳ್ಳಾರಿಯಲ್ಲಿ 6, ದಾವಣಗೆರೆಯಲ್ಲಿ 3, ಉಡುಪಿಯಲ್ಲಿ 3, ಧಾರವಾಡದಲ್ಲಿ 1, ಕೊಡಗಿನಲ್ಲಿ 1, ತುಮಕೂರಿನಲ್ಲಿ 1, ಬೀದರ್ನಲ್ಲಿ 10, ಬಾಗಲಕೋಟೆಯಲ್ಲಿ 5, ಬೆಳಗಾವಿಯಲ್ಲಿ 7, ಬೆಂಗಳೂರು ಗ್ರಾಮಾಂತರದಲ್ಲಿ 3, ಗದಗ್ನಲ್ಲಿ 1. ಇನ್ನು ಪ್ರಾಣ ಪಣಕ್ಕಿಟ್ಟು ದುಡಿತಾ ಇರುವ ವೈದ್ಯರು, ನರ್ಸ್, ಆಸ್ಪತ್ರೆ ಸಿಬ್ಬಂದಿ ಮರಣ ಹೊಂದಿದ್ರೆ ಅವರ ಕುಟುಂಬಕ್ಕೆ 50 ಲಕ್ಷ ರೂಪಾಯಿ ವಿಮೆ ಪರಿಹಾರ ಘೋಷಿಸಲು ಸರ್ಕಾರ ಮುಂದಾಗಿದೆ. ಈ ಮಧ್ಯೆ ಕೆಲವೆಡೆ ಖಾಸಗಿ ಕ್ಲಿನಿಕ್ಗಳು ಚಿಕಿತ್ಸೆ ನೀಡದೇ ಇರುವುದು ಕೂಡ ಸರ್ಕಾರದ ಗಮನಕ್ಕೆ ಬಂದಿದೆ. ಆಸ್ಪತ್ರೆ ಓಪನ್ ಮಾಡಿ ಚಿಕಿತ್ಸೆ ನೀಡದಿದ್ರೆ ಲೈಸೆನ್ಸ್ ರದ್ದು ಮಾಡುವ ಎಚ್ಚರಿಕೆ ನೀಡಲಾಗಿದೆ. ಈ ಮಧ್ಯೆ ಕೊರೋನಾ ಪೀಡಿತ ಮಳವಳ್ಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಆರ್ ಅಶೋಕ್ ಭೇಟಿ ಕೊಟ್ಟಿದ್ರು. ಪರಿಸ್ಥಿತಿಯನ್ನು ಅವಲೋಕಿಸಿ ಜಿಲ್ಲಾಧಿಕಾರಿಯಿಂದ ಮಾಹಿತಿ ಪಡೆದರು. 4 ಹೊಸ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ಹರಡದಂತೆ ಮುಂಜಾಗ್ರತೆ ವಹಿಸುವಂತೆ ಸೂಚಿಸಲಾಗಿದೆ. ಕಂಟ್ರೋಲ್ ಮಾಡೋ ರೀತಿ ಏನೇನು ಮೆಷರ್ಸ್ ಅನ್ನು ತೆಗೆದುಕೊಳ್ಬೇಕು ಆ ಮೆಷರ್ಸ್ ಅನ್ನು ನಾವು ತೆಗೆದುಕೊಳ್ತೀವಿ. ಒಟ್ಟಾರೆ ಮಂಡ್ಯದಲ್ಲಿ ಕಂಟ್ರೋಲ್ ಆಗಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇನ್ನೊಂದೆಡೆ ಕೇರಳದ ಕಾಸರಗೋಡು ಜಿಲ್ಲೆಯಾದ್ಯಂತ ಕೊರೋನಾ ಅಟ್ಟಹಾಸ ಇದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಗಡಿಯುದ್ದಕ್ಕೂ ಡ್ರೋನ್ ಕ್ಯಾಮರಾ ಬಳಸಿ ಅಲರ್ಟ್ ಮಾಡಲಾಗಿದೆ. ಇನ್ನೊಂದೆಡೆ ಮುಧೋಳದ ಮದ್ರಾಸದಲ್ಲಿ ಕೆಲಸ ಮಾಡ್ತಾ ಇದ್ದವರು ಸುತ್ತಲಿನ ಜನ ಸೇರಿ 50 ಜನರನ್ನ ಜಿಲ್ಲಾಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಸೋಂಕಿತನೊಂದಿಗೆ ಪ್ರಾಥಮಿಕ ಸಂಪರ್ಕದಲ್ಲಿದ್ದ 50ಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಪ್ರಾಥಮಿಕ ಸಂಪರ್ಕ ಹೊಂದಿದ 24 ಜನರ ಗಂಟಲು ದ್ರವ ಪರೀಕ್ಷೆಗೆ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಹಾಗೆ ಗದಗ ನಗರದ ಎಸ್ಎಂ ಕೃಷ್ಣ ನಗರವನ್ನ ನಿಷೇಧಿತ ಪ್ರದೇಶ ಅಂತ ಗುರುತಿಸಲಾಗಿದೆ. ಹಾಗೆ ದಾವಣಗೆರೆಯಲ್ಲಿ ಪಾಸಿಟಿವ್ ಬಂದಿದ್ದವರ ಪೈಕಿ 3 ಗುಣಮುಖರಾಗಿ ಡಿಸ್ಚಾರ್ಜ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಈ ಸ್ಪೆಷಲ್ ರಿಪೋರ್ಟ್ ನಲ್ಲಿ ಕೋವಿಡ್ 19 ಫೈಟರ್ಸ್ ಏನ್ ಮಾಡ್ತಿದ್ದಾರೆ? ಕುಟುಂಬ ತೊರೆದು ಕೆಲಸ ಮಾಡ್ತಿದ್ದಾರೆ. ಇದು ನಿನ್ನೆ ಹೇಳಿದ್ದ ಸ್ಟೋರಿ. ಬೆಳಗಾವಿಯ ನರ್ಸ್ ಸುನಂದ 3.5 ವರ್ಷದ ಕಂದಮ್ಮನನ್ನ ಬಿಟ್ಟು ಕಾಯಕ ಮಾಡ್ತಿದ್ದಾರೆ. ಬಿಮ್ಸ್ ನಲ್ಲಿ ಸ್ಟಾಫ್ ನರ್ಸ್ ಆಗಿರುವ ಸುನಂದ ತನ್ನ ಮಗುವನ್ನ ನೋಡೋದಿಕ್ಕೂ ಸಹ ಆಗಿರಲಿಲ್ಲ. ಈ ಬಗ್ಗೆ ನ್ಯೂಸ್ 18 ವರದಿ ಮಾಡಿದ ಬಳಿಕ ಸ್ವತಃ ಸಿಎಂ ಕರೆ ಮಾಡಿ ಮಾತನಾಡಿದ್ದಾರೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸುನಂದ ಅವರೇ. ಬಹಳ ಕಷ್ಟಪಟ್ಟು ಮಾಡ್ತಾ ಇದೀರಮ್ಮ, ಮಕ್ಕಳನ್ನು ನೋಡಕ್ ಆಗದೇನೆ ನೋಡಿದೆ ನಾನು ಟಿವಿಲೆಲ್ಲ. ದಯವಿಟ್ಟು ಸ್ವಲ್ಪ ಕೋಆಪರೇಟ್ ಮಾಡಿ, ಮುಂದೆ ಒಳ್ಳೆ ಒಳ್ಳೆ ಅವಕಾಶ ಸಿಗುತ್ತೆ, ನಾನು ನಿಮ್ಮನ್ನು ಗಮನಿಸ್ತೇನೆ. ನಾನು ಸರಿ ಸರ್, ಸರಿ ಸರ್, ದೇವ್ರು ಒಳ್ಳೇದ್ ಮಾಡ್ಲಮ್ಮ, ನೀನು ಈ ಶ್ರಮಕ್ಕೆ ಒಳ್ಳೇದಾಗ್ಲಿ ದೇವ್ರು. ತುಂಬು ಗರ್ಭಿಣಿ ಈ ಲೇಡಿ ಪೊಲೀಸ್, ಕೊರೋನಾ ಕಾಟ, ಕಂದನಿಂದ ಖಾಕಿ ದೂರ. ಇವರು ಹಾವೇರಿ ನಗರ ಟ್ರಾಫಿಕ್ PSI ಪಲ್ಲವಿ. ತುಂಬು ಗರ್ಭಿಣಿ ಆಗಿದ್ರು, ಸೇವೆ ಮಾಡಲು ಹಿಂದೆ ಬಿದ್ದಿಲ್ಲ. ಲಾಠಿ ಹಿಡಿದು ನಗರದಲ್ಲಿ ರೌಂಡ್ಸ್ ಹಾಕ್ತಿದ್ದಾರೆ.
ಲೇಡಿ ಪಿಎಸ್ಐ ಕರ್ತವ್ಯ ನಿಷ್ಠೆಗೆ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಬೆಂಗಳೂರಿನ ಯಶವಂತಪುರ ಪಿಎಸ್ಐ ಪ್ರತಾಪ್ ಗೌಡಗೆ 8 ವರ್ಷದ ಬಳಿಕ ಮಗು ಜನಿಸಿದೆ. ಆದರೆ ಮಗು ಹುಟ್ಟಿದ 2 ದಿನಕ್ಕೆ ಮಗುವಿನಿಂದ ದೂರ ಉಳಿದು ಕೆಲಸ ಮಾಡುತ್ತಿದ್ದಾರೆ. ಮಡದಿ ಹಾಗೂ ಮಗುವನ್ನ ತವರಿಗೆ ಕಳುಹಿಸಿದ್ದಾರೆ. ನನ್ನ ದೊಡ್ಡ ಮಗಳು ತನ್ನ ಮನೆ ತನ್ನ ಅಜ್ಜಿ ಮನೆಗೆ ಹೋಗಿ 4 ದಿನ ಆದ್ಮೇಲೆ ಅಲ್ಲಿ ಆಟ ಇಲ್ಲ ಆದ್ಮೇಲೆ ಡೈಲಿ ಫೋನ್ ಮಾಡ್ತಾರೆ, ಯಾವಾಗ ಬರ್ತೀಯಪ್ಪ ಯಾವಾಗ ಬರ್ತೀಯಪ್ಪ ಅಂತ ಹೇಳ್ಕೊಂಡು. ನನ್ನ ಕರೋನಾ ಇದೆ ಅಮ್ಮ, COVID-19 ಆಮೇಲೆ ಬರ್ತೀನಿ ಅಂದರೆ ಪರವಾಗಿಲ್ಲಪ್ಪ, ನಿನ್ನ ಮಾಸ್ಕ್ ಹಾಕೊಂಡು ಬಾ ಅಂತಾರೆ. ಹಮ್ಮು ಬಿಮ್ಮು ಎಲ್ಲವನ್ನ ಬಿಟ್ಟು ಅಧಿಕಾರಿಗಳು ಜನಸೇವೆಗಾಗಿ ಮೂಟೆ ಬಾಕ್ಸ್ ಹೊರತಾ ಇರುವ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ಯಲಹಂಕದ ತಹಶೀಲ್ದಾರ್ ಆ್ಯಂಡ್ ಟೀಮ್ ಕಾರ್ಮಿಕರಿಲ್ಲದ ಕಾರಣಕ್ಕೆ ಉಗ್ರಾಣದಿಂದ 5,000 ಬಾಕ್ಸ್ ಹೊತ್ತು ತುಂಬಿದ್ದಾರೆ. ಮಧ್ಯಪ್ರದೇಶದಲ್ಲಿ ಜನಿಸಿದ ಲಾಕ್ಡೌನ್, ಆಂಧ್ರದಲ್ಲಿ ಕೊರೋನಾ ಕುಮಾರಿ ಜನನ. ಮಧ್ಯಪ್ರದೇಶದಲ್ಲಿ ಗಂಡು ಮಗುವಿಗೆ ಲಾಕ್ಡೌನ್ ಅಂತ ಹೆಸರಿಟ್ಟರೆ ಆಂಧ್ರದ ಕಡಪದಲ್ಲಿ ಹೆಣ್ಣು ಮಗುವಿಗೆ ಕೊರೋನಾ ಕುಮಾರಿ ಅಂತ ಹೆಸರಿಟ್ಟಿರೋದು ಎಲ್ಲೆಡೆ ಸಾಕಷ್ಟು ವೈರಲ್ ಆಗಿದೆ. ಎಲ್ಲರೂ ಕೊರೋನಾ ಕಾಟ ದೂರ ಮಾಡುವ ಉದ್ದೇಶದಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾರೆ. ಆದರೆ ಅದನ್ನ ಅರ್ಥ ಮಾಡಿಕೊಂಡು ಜನಸಾಮಾನ್ಯರು ಮನೆಯಲ್ಲೇ ಇದ್ರೆ ಅವರ ಕೆಲಸಕ್ಕೂ ಸಾರ್ಥಕ ಭಾವ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇವತ್ತಿನ ಈ ಸ್ಪೆಷಲ್ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ. ಮುಂದಿನ ಸುದ್ದಿಗಳು ನೆನಪಿರಲಿ, ಸ್ಟೇ ಹೋಮ್ ಸ್ಟೇ ಸೇಫ್. ಇದು ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ. ಹೌದು, ಮತ್ತೆ ಸಿಗೋಣ ಮುಂದಿನ ನ್ಯೂಸ್ಗಳಲ್ಲಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.